ನನ್ನ ಹೆಸರು ಸುನಂದ ಅಂತ. ನಾನು ಕೋಣಂಕುಂಟೆಯಿಂದ ಬಂದಿದ್ದೀನಿ. ನಾನು ಶೇಖರ್ ಹಾಸ್ಪಿಟಲ್, ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ಈ ಥರ ಹೋಗಿ ಅದು ಚೆನ್ನಾಗಿದೆ ಅಂತ. ಅದು ಅಲ್ಲದೆ ಮತ್ತು ನನ್ನ ಮಗನಿಗೆ ಆಫೀಸಲ್ಲಿ ಯಾರೋ ಬಂದು ಆ ಪಾಂಪ್ಲೆಟ್ ಕೊಟ್ಟಿದ್ರು, ಅವನು ಬಂದು ಹೇಳ್ದ ಈ ಥರ ಅಂತ. ಅದಕ್ಕೆ ಹಾಗೆ ಇಲ್ಲಿ ಬಂದು ಒಂದು ಸತಿ ಚೆಕಪ್ ಮಾಡಿಸ್ಕೊಂಡ್ವಿ. ಚೆಕಪ್ ಮಾಡಿಸೋದಕ್ಕೆ ಹೇಳಿದ್ರು ಈ ಥರ ಬಂದಿದೆ, ಪೊರೆ ಬಂದಿದೆ, ಆಪ್ರೇಷನ್ ಮಾಡಿಸ್ಕೊಂಬಿಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಟೈಮ್ ಹೇಳ್ತೀವಿ ಯಾವಾಗ ಅಂತ, ಬರ್ತೀವಿ ಅಂತ ಹೋದ್ವಿ. ಹೀಗೆ ನನಗೂ ಮಾಡ್ಕೊಳಕ್ಕೆ ಒಂದು 2 ತಿಂಗಳಿಂದ ಏನೇನೋ ಹೀಗೆ ಪ್ರಾಬ್ಲಮ್ ಆಯಿತು. ಆಮೇಲೆ ಇವಾಗ ಇಲ್ಲಿ ಬಂದು ಆಪ್ರೇಷನ್ ಮಾಡಿಸ್ಕೊಂಡ್ರೆ ರಾಜಶೇಖರ್ ಅವರೇ ಮಾಡಿದ್ದು ಆಪ್ರೇಷನ್ನು. ಇಲ್ಲಿ ಸ್ಟಾಫ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು. ಎಲ್ಲರೂ ಒಳ್ಳೆ ಜೋರಾಗಿ ಕೂಡ ಮಾತಾಡಲ್ಲ, ತುಂಬ ಸಾಫ್ಟ್ ಇದ್ದಾರೆ ಎಲ್ಲರೂ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಆಪ್ರೇಷನ್ನು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹೇಳಿದ್ರು ಡಾಕ್ಟ್ರೇನಿ ಚೆನ್ನಾಗಾಗಿದೆ ತುಂಬಾ ಅಂತಲೂ ಹೇಳಿದ್ರು. ಸೊ ಏನೂ ತೊಂದರೆ ಇಲ್ಲ, ಆರಾಮಾಗಿ 2ನೇ ಕಣ್ಣು ಮಾಡಿಸ್ಕೊಂಡಿದ್ದೀನಿ. 1 ವಾರದಿಂದೆ 1 ಕಣ್ಣು ಮಾಡಿಸ್ಕೊಂಡಿದ್ದೆ, ಎಡಗಡೆ ಕಣ್ಣು. ಇವತ್ತು 2ನೇ ಕಣ್ಣು ಬಲಗಡೆ ಮಾಡ್ಕೊಂಡಿದ್ದೀನಿ. ಏನೂ ತೊಂದರೆ ಇಲ್ಲ. ಇಷ್ಟು ದಿನ ನನಗೆ ಫಸ್ಟ್ ಟೈಮ್ ಮಾಡ್ಕೊಂಡಾಗಲೂ ಏನೂ ತೊಂದರೆ ಆಗಲಿಲ್ಲ, ಆರಾಮಾಗಿ ಇದ್ದೆ ನಾನು. ಅವ್ರು ಹೇಳಿದಾಗೆ ಎಲ್ಲ ಡ್ರಾಪ್ಸನ್ನು ಕರೆಕ್ಟ್ ಟೈಮಿಗೆ ಹಾಕ್ಕೊಂಡು ಆರಾಮಾಗೇ ಇದ್ದೀನಿ. ಈಗ 2ನೇ ಕಣ್ಣಿಗೂ ಅದೇ ಥರ, ನಮ್ಮ ಹಸ್ಬೆಂಡ್ ತುಂಬ ಕೇರ್ಫುಲ್ಲಾಗಿ ಕರೆಕ್ಟ್ ಟೈಮಿಗೆ 1 ನಿಮಿಷ ಆಚೆ ಈಚೆ ಆಗದಿರೋ ಹಾಗೆ ಡ್ರಾಪ್ಸ್ ಹಾಕ್ತಾರೆ. ಹಾಗಾಗಿ ನನಗೇನೂ ತೊಂದರೆ ಆಗಿಲ್ಲ. ಈಗ ಈ ಗಂಡನ್ನು ಹಾಗೇ ನೋಡ್ಕೊಳ್ತೀನಿ ಅಂತ ಭರವಸೆ. ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ ಇಲ್ಲಿ. ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ಯಾರಾದರೂ ಫ್ರೆಂಡ್ಸ್ ಯಾರಾದರೂ ಮತ್ತೆ ಇದ್ದರೆ ನಾನು ಈ ಹಾಸ್ಪಿಟಲನ್ನು ರೆಕಮೆಂಡ್ ಮಾಡ್ತೀನಿ. ಅವರೆಲ್ಲ ಐ ಚೆಕಪ್ ಇರಲಿ, ಆಪ್ರೇಷನ್ ಇರಲಿ, ಏನೇ ಇರಲಿ, ಎಲ್ರಿಗೂ ಹೇಳ್ತೀನಿ ನಾನು ಈ ಹಾಸ್ಪಿಟಲನ್ನೇ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಇಲ್ಲಿ, ಎಲ್ಲ ಫೆಸಿಲಿಟೀಸ್ ಇದೆ. ಮತ್ತು ನಾವು ಆಪ್ರೇಷನ್ ಆಗ್ತಾ ಆಗ್ತಾ ಅದೊಂದು ದೊಡ್ಡದು ನನಗೆ ಗೊತ್ತಾಗಿದ್ದು ಅಂದರೆ, ನನಗೆ ಗೊತ್ತಿದ್ದಂಗೆ ಎಲ್ಲರೂ ನೋಡಿಲ್ಲ ನಾನು. ಆಪ್ರೇಷನ್ ಆಗ್ತಿದ್ದ ಹಾಗೆ ಇಲ್ಲಿ ನಾವು ನೋಡ್ಬೋದು, ನಮ್ಮ ಮನೆಯವರು ಬಂದವರು ನಮ್ಮ ಆಪ್ರೇಷನ್ ಆಗ್ತಿರೋದನ್ನು ಕೂಡ ನೋಡ್ಬೋದು. ಹಾಗೆ ಬೇಕಾದರೆ ವೀಡಿಯೋ ಮಾಡ್ಕೋಬೋದು. ನಮ್ಮ ಹಸ್ಬೆಂಡ್ಗೆ ಆ್ಯಕ್ಚುಲಿ ಆಪ್ರೇಷನ್ ಆಗಿದೆ, ಅವಾಗ ಈ ಥರ ಎಲ್ಲ ಅವರಿಗೆ ಹಾಸ್ಪಿಟ್ಲಲ್ಲಿ ಫೆಸಿಲಿಟೀಸ್ ಇರಲಿಲ್ಲ. ಸೊ ನಮಗೆ ಹಾಗಾಗಿ ಏನೂ ಗೊತ್ತಾಗಿಲ್ಲ ಹೇಗೆ ಆಪ್ರೇಷನ್ ಏನು ಇತ್ತ ಅಂತ. ಫಸ್ಟ್ ಆಪ್ರೇಷನ್ನು ಅಂತ ಅಂದಾಗ ಸ್ವಲ್ಪ ನಮಗೆ ಗಾಬರಿ ಇದ್ದೇ ಇರುತ್ತೆ. ಆದರೆ ಅಲ್ಲಿ ಹೋದಾಗ ಡಾಕ್ಟರ್ ಸ್ವಲ್ಪ ಧೈರ್ಯನೇ ಹೇಳ್ತಾರೆ, ಏನು ಯೋಚನೆ ಮಾಡಬೇಡಿ, ಆರಾಮಾಗಿರಿ ಅಂತ ಧೈರ್ಯ ಕೊಡ್ತಾರೆ ಅವರು. ಹಾಗಾಗಿ ಏನೂ ಕಷ್ಟ ಇಲ್ಲ, ಆರಾಮಾಗಿ ಮಾಡಿಸ್ಕೋಬೋದು, ಏನೂ ತೊಂದರೆ ಇಲ್ಲ.